ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಸಂಡೆ, ಗಂಟೆ 11:30 ಆಗಿದೆ. ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ, ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ. 2-3 ಡೇಸ್ ಬ್ಯಾಕೇ ಕ್ಲೀನಿಂಗ್ ಆಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಇವತ್ತು ಊಟಕ್ಕೆ ಸಾಂಬಾರು ಮಾಡಿದ್ದೆ. ಈ ಪಾತ್ರೆ ಸ್ಟ್ಯಾಂಡನ್ನು ನಾನು ಡೈಲಿ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಇನ್ನು ನಾಳೆ ಗಣೇಶ ಚತುರ್ಥಿ, ಈ ವ್ಲಾಗು ನಾಳೆ ಹೋಗುತ್ತೆ. ನಾಳೆ ನಾನು ಹಬ್ಬ ಆಚರಿಸಿದ ವ್ಲಾಗು ಮಂಗಳವಾರ ಬರುತ್ತೆ. ಎಲ್ರಿಗೂ ಕೂಡ ಹ್ಯಾಪಿ ಗಣೇಶ ಚತುರ್ಥಿ. ಹಬ್ಬನ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಬ್ಬದ ಕ್ಲೀನಿಂಗ್ ಎಲ್ಲ ನಿಮ್ಮದೂ ಕೂಡ ಮುಗಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಬಾರಿ ನಾನೇ ಸ್ವಲ್ಪ ಲೇಟು ಕ್ಲೀನಿಂಗ್ ಶುರು ಮಾಡಿಕೊಂಡಿದ್ದು. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಫುಲ್ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೆ. ಇವಾಗ ಮೇಲಿನ ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಕ್ಲೀನಾಗೇ ಇತ್ತು, ಆದ್ರೂ ಕೂಡ ಫ್ರಿಜ್ ಒಳಗಡೆ ಸ್ವಲ್ಪ ಒರೆಸ್ತಾ ಇದ್ದೀನಿ. ಸ್ವಲ್ಪ ಧೂಳೆಲ್ಲ ಕುತ್ಕೊಂಡಿತ್ತು, ಸ್ವಲ್ಪ ಗಲೀಜಾಗ್ಬಿಡುತ್ತೆ ಅಂತ. ಇತ್ತೀಚೆಗೆ ಫ್ರಿಜ್ ಐಟಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ತುಂಬ ಶೀತ ಇತ್ತಲ್ವ, ಹಾಗಾಗಿ ಏನೂ ಕೂಡ ಇಟ್ಟಿಲ್ಲ ಇಲ್ಲಿ. ಎಲ್ಲಾದರೂ ತೆಂಗಿನಕಾಯಿ ತುರಿದಿದ್ದು, ಹಾಗೇ ತೆಂಗಿನಕಾಯಿ ಒಡ್ದು ಇಟ್ಟಿದ್ದು ಎಲ್ಲ ಇದೆ ಅಷ್ಟೇ, ಇನ್ನೇನು ಕೂಡ ಇಟ್ಟಿಲ್ಲ ನಾನು. ಅದು ಯಾಕೋ ಗೊತ್ತಿಲ್ಲ, ಫ್ರಿಜ್ ಐಟಮನ್ನು ತಿಂದ ತಕ್ಷಣ ಥಂಡಿ ಆಗಿಬಿಡುತ್ತೆ, ನನಗೆ ಶೀತ ಆಗಿಬಿಡುತ್ತೆ. ಐಸ್ ಕ್ರೀಮನ್ನೆಲ್ಲ ತಿಂತೀನಿ, ಅದನ್ನೆಲ್ಲ ತಿಂದರೆ ಏನೂ ಆಗೋದಿಲ್ಲ. ಈ ರೀತಿ ಕುಕುಂಬರನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಕಟ್ ಮಾಡಿಟ್ಟರೆ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ, ಇವತ್ತು ಪೂರ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಶೀತ. ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರು, ನಿಮ್ಮನೇಲಿ ಗಣೇಶನ ಕೂರಿಸ್ತೀರಾ ಅಂತ. ಇಲ್ಲ, ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ, ಗಣೇಶನೆಲ್ಲ ಕೂರಿಸೋದಿಲ್ಲ. ನೀವೆಲ್ಲರೂ ಕೂಡ ನಿಮ್ಮನೇಲೂ ಗಣೇಶನ ಕೂರಿಸ್ತೀರಾ, ಹೇಗೆ ಹಬ್ಬ ಆಚರಿಸಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ಫ್ರಿಜ್ ಕ್ಲೀನ್ ಆಗ್ತಿದ್ದ ಹಾಗೇ ನಾನು ಹೊರಗಡೆ ಕ್ಲೀನಿಂಗ್ಗೆ, ಕಿಟಕಿ ಕ್ಲೀನಿಂಗ್ ಹೋಗೋದಕ್ಕೆ ನೀರು ತರೋದಕ್ಕೆ ಹೋಗಿದ್ದೀನಿ. ಟಿವಿನ ಹಚ್ಕೊಂಡ್ಬಿಟ್ಟು ಕ್ಲೀನಿಂಗ್ ಮಾಡೋಣ ಅಂತ ಟಿವಿ ಆನ್ ಮಾಡಿದ್ದೀನಿ. ಸಾಂಗ್ಸ್ ಏನಾದರೂ ಕೇಳ್ತಾ ಕೇಳ್ತಾ ಕ್ಲೀನಿಂಗ್ ಮಾಡಿದ್ರೆ ಕ್ಲೀನಿಂಗ್ ಮಾಡಿದಾಗ ಅನಿಸೋದಿಲ್ಲ. ಹಾಗಾಗಿ ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ತುಂಬ ಮಳೆ ಇತ್ತು, ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ, ತುಂಬ ಅಂದರೆ ತುಂಬ ಮಳೆ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಮ್ಮನ ಮನೆ ಕಡೆ ಎಲ್ಲಾನು ಕೂಡ ತುಂಬ ಮಳೆ ಇದೆಯಂತೆ. ಏನಾಗಿದೆ ಅಂತಂದರೆ ಹಾಕಿರುವಂಥ ಶಂಕಗಳೆಲ್ಲಾನು ಕೂಡ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಹಾಗೆಯೇ ನಮ್ಮ ಕಡೆ ಮಷಿನ್ ಮನೆ ಅಂತ ಮಾಡಿರ್ತಾರೆ, ತೋಟಕ್ಕೆ ನೀರು ಹಾಕೋದಕ್ಕೆ ಮಷಿನ್ ಇರುತ್ತೆ ಅಲ್ವಾ, ಆ ಮಷಿನ್ ಮನೆ ಎಲ್ಲಾನು ಕೂಡ ಅಂದರೆ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಅದನ್ನೆಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ರು, ಅರ್ಧ ಬಿದ್ದೋಗಿದೆ ಅಂತ ಹೇಳ್ತಾ ಇದ್ರು. ಅಂದರೆ ನೀರು ಫುಲ್ ಆಗಿತ್ತಲ್ವ, ಹಾಗಾಗಿ ಭಾರಿ ಮಳೆ ಇದೆ ಈ ವರ್ಷ ಗಣೇಶ ಹಬ್ಬಕ್ಕೆ, ಹೇಗಾಗುತ್ತೆ ಅಂತ ನೋಡೋಣ. ನಾಳೆನೂ ಕೂಡ ಮಳೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ, ಇವತ್ತಂತೂ ತುಂಬ ಮಳೆ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮಾತಾಡಿದ್ರು ಕೂಡ ನಿಮಗೆ ಕೇಳಿಸ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಇವತ್ತು. ಇನ್ನು ಕಿಟಕಿ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೀನಿ. ತೀರಾ ಏನು ಗಲೀಜಾಗಿರಲಿಲ್ಲ, ಯಾಕೆಂತಂದರೆ ಕೃಷ್ಣ ಜನ್ಮಾಷ್ಟಮಿ ಆಗಿ ತುಂಬ ದಿನಗಳೇನಾಗಿರಲಿಲ್ಲ, ಆವಾಗ ಫುಲ್ ಮನೆಲ್ಲಾನು ಕೂಡ ನಾನು ಕ್ಲೀನಿಂಗ್ ಮಾಡಿದ್ದೆ. ನಮ್ಮನೆ ವಾತಾವರಣ ನೀವು ನೋಡ್ತಾ ಇರ್ಬೋದು, ಫುಲ್ ಗ್ರೀನ್ ಅಲ್ವಾ. ಕಿಟಕಿ ಡೋರ್ ತೆಗೆದಾಗ, ಬಾಗಿಲ ಡೋರನ್ನ ಬಾಗಿಲನ್ನು ತೆಗೆದಾಗ, ಕಿಟಕಿನೆಲ್ಲ ತೆಗೆದಾಗ ಫುಲ್ ಗ್ರೀನರಿ ಇರುತ್ತೆ, ಗ್ರೀನ್ ಗ್ರೀನಿಂದ ಕೂಡಿದೆ. ತುಂಬ ಚೆನ್ನಾಗಿದೆ ವಾತಾವರಣ ಇವತ್ತಿನ ದಿನ, ಮಳೆ ಇದ್ರೂ ಕೂಡ. ಇವಾಗ ಹಾಗೆ ನಾನು ಬಾಗಿಲನ್ನ ಒರೆಸ್ತಾ ಇದ್ದೀನಿ, ಸ್ವಲ್ಪ ಧೂಳು ಕೂತ್ಕೊಂಡು ಬಿಟ್ಟಿತ್ತು. ಸ್ವಲ್ಪ ಬಿಸಿಲು ಬಿದ್ದಾಗ ಅಂದರೆ ಬೈಕ್ಗಳೆಲ್ಲ ಓಡಾಡ್ತಾ ಇರುತ್ತೆ, ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ, ಸ್ವಲ್ಪ ಧೂಳೆಲ್ಲಾನು ಕೂಡ ಕೂತ್ಕೊಳ್ಳುತ್ತೆ ಜಾಸ್ತಿನೇ.
ಗಣೇಶ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಲ್ವಾ ಅಂತ ಕೇಳ್ತಾ ಇದ್ರು ತುಂಬ ಜನ. ಹೋಗೋದಿಲ್ಲ ಅಮ್ಮನ ಮನೆಗೆ, ಮನೇಲೇ ಸೆಲೆಬ್ರೇಟ್ ಮಾಡ್ತೀವಿ. ಅಮ್ಮನ ಮನೆಗೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಹೋಗ್ತೀನಿ. ಮೊದಲಿಗೆ ಒಂದು ವರ್ಷ ಹೋಗಿದ್ವಿ ಅಷ್ಟೇ, ಇವಾಗೆಲ್ಲ ಹೋಗ್ತಾ ಇರೋದಿಲ್ಲ ನಾನು ಅಮ್ಮನ ಮನೆಗೆ. ಯಾವಾಗಾದರೂ ನಾನು ಫ್ರೀ ಆದಾಗ, ನನ್ನ ಹಸ್ಬೆಂಡ್ ಫ್ರೀ ಇದ್ದಾಗ ಹೋಗ್ತೀನಿ. ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ತುಂಬ ದಿನಗಳಾಯಿತು ಅಮ್ಮನ ಮನೇಲಿ, ಒಂದಿನ ಕೂಡ ಉಳಿದಿಲ್ಲ. ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಇದೆ. ಇವಾಗ ನೀರನ್ನು ಚೇಂಜ್ ಮಾಡಿಕೊಂಡು ನೆಲ ಒರೆಸೋದಕ್ಕೆ ಬಂದಿದ್ದೀನಿ. ಹೊರಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಫ್ಯಾನ್ ಹಾಕಿಬಿಟ್ಟು ಇವಾಗ ನೆಲ ಒರೆಸ್ಕೊಂಡು ಹೋಗ್ತೀನಿ. ನಾನು ಮಾಪೆಲ್ಲನೂ ಕೂಡ ಬಳಸೋದಿಲ್ಲ, ಈ ರೀತಿ ಕೈಯಿಂದನೇ ನಾನು ನೆಲ ಉದ್ದೋದು. ಮಾಪೆಲ್ಲ ಬಳಸೋದಿಲ್ಲ, ಹಾಗಾಗಿ ಫ್ಯಾನ್ ಹಾಕಿಬಿಟ್ಟು ಒರೆಸ್ತಾ ಹೋಗ್ತೀನಿ ಇವಾಗ. ಮಧ್ಯಾಹ್ನ ಕ್ಲೀನಿಂಗ್ ಆಗಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾನು ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನಾಳೆ ದೇವ್ರ ಪೂಜೆಗೆಲ್ಲನೂ ಕೂಡ ಬೇಕು. ಹಾಗೆ ಇಟ್ಟರೂ ಕೂಡ ಅಲ್ಲೇ ಕಪ್ಪಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು 1:30 ಆಗ್ತಾ ಇದೆ, ಊಟ ಮುಗಿಸ್ಬೇಕು. ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಊಟ ಮುಗಿಸೋಣ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಗ್ರಾಸರಿ ಶಾಪಿಂಗ್ ಹೋಗಿದ್ದಾರೆ. ಹಬ್ಬ ಅಲ್ವಾ, ಶಾಪಿಂಗ್ ಮಾಡಬೇಕು. ದಿನಸಿ ಸಾಮಾನುಗಳೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಕೆಲವರು ತುಂಬ ಗ್ರ್ಯಾಂಡಾಗಿ ಹಬ್ಬನ ಆಚರಿಸ್ತಾರೆ, ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಆಚರಿಸೋದು. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ ಹಬ್ಬಕ್ಕೆ ಹೇಗೆ ರೆಡಿ ಮಾಡಿದ್ದೆ ಎಲ್ಲನೂ ಕೂಡ. ಮಂಗಳವಾರ ವ್ಲಾಗ್ ಹಾಕ್ತೀನಿ ನಾನು, ಗಣೇಶ ಹಬ್ಬದ ವ್ಲಾಗು. ಎಲ್ಲನೂ ಕ್ಲೀನಿಂಗ್ ಆಗ್ತಾ ಇದ್ದಾಗೇ ವಾಶ್ ಮಾಡಿದ್ದಾದ್ಮೇಲೆ ದೇವ್ರ ಮನೇಲಿ ಎತ್ತಿಡ್ತೀನಿ, ಅಂದರೆ ನೀರು ಆರೋದಕ್ಕೆ ಹಾಕಿರ್ತೀನಿ. ಈ ರೀತಿ ಎಲ್ಲನೂ ಕೂಡ ಕೆಳಗಡೆ ಇಟ್ಟರೆ ನೀರು ಆರಿರುತ್ತೆ. ನಾಳೆ ದೇವ್ರ ಪೂಜೆ ಮಾಡುವಾಗ ಎಲ್ಲನೂ ಎತ್ಕೊಂಡು ಒಮ್ಮೆ ಒರೆಸಿದ್ರೆ ಆಯಿತು ಅಂತ. ಹಾಗೆಯೇ ಮಧ್ಯಾಹ್ನ ವ್ಲಾಗ್ ಆದಮೇಲೆ ನಾನು ಕಂಟಿನ್ಯೂ ಮಾಡಿರಲಿಲ್ಲ. ಇನ್ನು ಸಂಜೆ ಹಸ್ಬೆಂಡ್ ಶಾಪಿಂಗ್ ಮಾಡಿದ ವಸ್ತುಗಳನ್ನೆಲ್ಲ ಅದರ ಜಾಗಕ್ಕೆ ಇಡ್ತಾ ಇದ್ದೀನಿ. ದಿನಸಿ ಸಾಮಾನುಗಳು ಖಾಲಿಯಾಗಿದ್ದಷ್ಟೇ ನಾನು ಈ ಸಾರಿ ಬರೆದಿದ್ದೆ, ಯಾಕೆಂತಂದರೆ ತುಂಬ ಉಳಿದಿತ್ತು. ಧನ್ಯ ಬೀಜ, ಜೀರಿಗೆ, ಬಡಾಸೊಪ್ಪು ಅವೆಲ್ಲನೂ ಕೂಡ ತುಂಬ ಇದ್ವು. ಮೆಣಸು ಇರುವಂಥ ವಸ್ತುಗಳನ್ನೆಲ್ಲ ನಾನು ಈ ಬಾರಿ ಬರೆದಿಲ್ಲ, ಏನಿಲ್ವೋ ಅದಷ್ಟನ್ನೇ ತರಿಸಿದ್ದೀನಿ. ದಿನಸಿ ಸಾಮಾನುಗಳೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ. ಮಳೆಗಾಲದಲ್ಲಿ ಜಾಸ್ತಿ ವಸ್ತುಗಳನ್ನೆಲ್ಲ ಸ್ಟೋರೇಜ್ ಮಾಡಿಡಬಾರ್ದು, ಯಾಕೆಂತಂದರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಏನಿಲ್ವೋ ಅದಷ್ಟನ್ನೇ ತರಿಸ್ತಾ ಇದ್ದೀನಿ ಇವಾಗ. ಯಾಕೆಂತಂದರೆ ಕೆಲವೊಮ್ಮೆ ಹಾಳಾಗಿಬಿಡುತ್ತೆ. ಯಾಕೆಂತಂದರೆ ನಾವು ಇರೋರು ಇಬ್ಬರೇ, ಜಾಸ್ತಿ ವಸ್ತುಗಳೆಲ್ಲ ಅವಶ್ಯಕತೆ ಇರೋದಿಲ್ಲ. ದಿನಸಿ ಸಾಮಾನುಗಳೆಲ್ಲ ಹಾಳಾಗಿರುತ್ತೆ. ಎಷ್ಟೊಂದು ವಸ್ತುಗಳನ್ನು ಈ ಬಾರಿ ನಾನು ಹೊತ್ತಾಕಿದ್ದು ಉಂಟು, ಬೆಲ್ಲ ಎಲ್ಲನೂ ಕೂಡ ಹಾಳಾಗಿಬಿಟ್ಟಿತ್ತು. ಇನ್ನು ತಲೆಗೆ ಎಣ್ಣೆ ಹಾಕೋಣ ಅಂತ ಬಂದಿದ್ದೆ. ಯಾರೋ ಹೇಳ್ತಾ ಇದ್ರು ನೀವು ಪ್ಯಾರಾಚೂಟ್ ಹೇರ್ ಆಯಿಲನ್ನು ಬಳಸ್ತೀರಾ ಅಂತ. ಪ್ಯಾರಾಚೂಟ್ ಹೇರ್ ಆಯಿಲ್ ಬಾಟಲ್ ಹೌದು ಇದು, ಆದರೆ ಎಣ್ಣೆ ನಾನು ಪ್ರಿಪೇರ್ ಮಾಡಿದ್ದು. ವ್ಲಾಗು ಕೂಡ ಹಾಕಿದ್ದೆ ನಾನು, ಪ್ರಿಪೇರ್ ಮಾಡಿಬಿಟ್ಟು ಈ ರೀತಿ ಬಾಟಲಲ್ಲಿ ನಾನು ಶೇಖರಣೆ ಮಾಡಿಟ್ಟಿದ್ದೀನಿ ಅಷ್ಟೇ. ತುಂಬ ಜನ ನೋಡಿದ್ದಾರೆ ಕೂಡ ಹೌದು ಆ ವ್ಲಾಗು. ಹೇರ್ ಆಯಿಲ್ ವ್ಲಾಗ್ ಹಾಕಿದ್ದೆ ಅಲ್ವಾ ನಾನು ಒಮ್ಮೆ, ಕರಿಬೇವಿನ ಹೇರ್ ಆಯಿಲ್, ಅದರದ್ದೇ ಆಯಿಲ್ ಇದು. ನಾನು ಸ್ಟೋರೇಜ್ ಮಾಡಿದ್ದೀನಿ ಅಷ್ಟೇ. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು, ತುಂಬ ಸಿಂಪಲ್ಲಾಗಿ ಹೋಗಿದೆ ಈ ವ್ಲಾಗು. ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಿಮಗೆ ಧನ್ಯವಾದ. ಇನ್ನೊಮ್ಮೆ ಎಲ್ಲರಿಗೂ ಕೂಡ ಹ್ಯಾಪಿ ಗಣೇಶ ಚತುರ್ಥಿ.